ಏನು ಅಹಿಂದ ನಾಯಕ ನಾನು ಆ ನಾಯಕ ಈ ನಾಯಕ ಅಂತಾರಲ್ಲ ಮಾನವ ರೀತಿ ದೃಶ್ಯಕ್ಕೆ ರಾಜೀನಾಮೆ ಕೊಡ್ಬೇಕಾಯ್ತು ಇಂತ ಬಂಡ್ರಿಗೆ ಕಾನೂನು ಚೌಕಟ್ಟಲ್ಲಿ ಬುದ್ಧಿ ಕಲಿಸ್ತೀವಿ ತನಿಖೆ ಆಗುತ್ತೆ ಜೈಲ್ಗೆ ಹೋಗ್ತಾರೆ ಹೌದು ಖಂಡಿತ ಹೋಗ್ತಾರೆ ನಿಮ್ಗೆಲ್ಲ ಎದ್ರಿಕೊಂಡ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಕೊಡ್ತಾರ ಕೊಟ್ಟರೆ ಸಂತೋಷ ಗೌರವ ಉಳಿದ್ರೆ ಕೊಡಿದ್ರೆ ಬಂಡತನ ಭಯ ಪಟ್ಟಂತಲ್ಲ ಮಾನಸಿಕವಾಗಿ ಅವರು ಖಿನ್ನತರಾಗಿದ್ದಾರೆ ಬಿಜೆಪಿ ಅವ್ರದ್ದು ಅಗಣವನ್ನ ಬಿಚ್ಚಿಡ್ತೀವಿ ಬಿಚ್ಚಿಡ್ತೀವಿ ಅನ್ನೋದು ಡಿ ಕೆ ಅವ್ರ ರಿಪೀಟ್ ಡೈಲಾಗ್ ಹೇಳ್ಬಿಟ್ಟು ಹೇಳ್ತಾರಪ್ಪ ಮೊದಲು ಅವ್ರದ್ದು ನೋಡ್ಕೊಳ್ಳಿ ಅವ್ರ ತಟ್ಟೆಯಲ್ಲಿ ಅಗ್ನ ಬಿದ್ದಿದೆ ಆಮೇಲೆ ನಮ್ಮ ನೋಡ್ಲಿ ಮೈಸೂರು ಚಲೋ ಪಾದಯಾತ್ರೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಚನ್ಪಟ್ಣ ನಗರ ಕೆಲವೇ ಕಿಲೋಮೀಟರ್ ಬಾಕಿ ಈಗ ಚಿಕ್ಕಬಳ್ಳಾಪುರ ಬಿಜೆಪಿ ಕಾರ್ಯಕರ್ತರು ಟೀಮ್ ಇದೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪುರ್ ಇದ್ದಾರೆ ಹಾಗೆ ಶಿಡ್ಲಘಟ್ಟದ ಮಾಜಿ ಶಾಸಕರು ರಾಜೀನಾಮೆ ಕೂಡ ಇದಾರೆ ಸರ್ ಈಗ ಪಾದಯಾತ್ರೆ ಮೈಸೂರು ಕೊಟ್ಟಿದ್ರಿ ಚಲೋ ಅನ್ಕೊಂಡು ನಿಮ್ಗೆಲ್ಲ ಎದ್ರಿಕಂಡ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಸರ್ ಕಾನೂನು ಚೌಕಟ್ಟಿನಲ್ಲಿ ಜನಕ್ಕೆ ಭಯಪಟ್ಟು ಮಾಡಿರೋ ತಪ್ಪಿಗೆ ಭಯ ಕೊಟ್ಟರೆ ಅವ್ರ ಗೌರವ ಉಳಿತದೆ ಕುಡದಿರಿದ್ರೆ ಕಾನೂನು ಬಗ್ಗೆ ಗವರ್ನರ್ ಅವ್ರ ಏನ್ ತೀರ್ಮಾನ ತಗೋತಾರೋ ಸರ್ಕಾರ ಏನ್ ತೀರ್ಮಾನ ತಗೋ ಕಾನೂನಲ್ಲಿ ಯಾವ ಹೋರಾಟದ ಮಾಡ್ತಾ ಇದೀವಿ ಕೊಟ್ಟರೆ ಸಂತೋಷ ಗೌರವ ಉಳಿದ್ರೆ ಕೊಡಿದ್ರೆ ಬಂಡತನ ಅಂತ ಜನ ಎಲ್ಲ ಚರ್ಚೆ ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದೆ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ ನನ್ಗೆ ಇನ್ನು ರಾಜಕಾರಣದಲ್ಲಿ ಮಾನವ ಮರ್ಯಾದೆ ಉಳಿದಿದ್ಯಾ ಅಂತ ಪ್ರಶ್ನೆ ಸಹವಾಗಿ ಕಾಡುತ್ತೆ ನೈತಿಕತೆ ರಾಜಕಾರಣದಲ್ಲಿ ಇದೆಯಾ ನೀವು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ರಾಜ್ಯಪಾಲರು ಅದಕ್ಕೆಲ್ಲ ಬಗ್ಗೆ ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಸಹ ನಾವು ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ ರಾಜ್ಯಪಾಲರೊಂದು ಸಂವಿಧಾನಿಕ ಒಂದು ಅತ್ಯಂತ ಉನ್ನತವಾದ ಸ್ಥಾನ ಅವರು ಸುಮ್ ಸುಮ್ನೆ ಯಾವುದೇ ಒಂದು ಶೋಕಾಸ್ ನೋಟಿಸ್ ಕೊಡಲ್ಲ ಅದರಲ್ಲಿ ಸತ್ಯಾಂಶ ಇದ್ರೆ ಮಾತ್ರ ಕೊಡ್ತಾರೆ ಅದನ್ನು ಮನೆಗಂಡ್ ಹಿಂದೆ ನಡೆದಂತ ಹಲವಾರು ಉದಾಹರಣೆಗಳಿದ್ದಾವೆ ಯಾವ ರೀತಿ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿರ್ದೇವೆ ಇಡೀ ರಾಷ್ಟ್ರಾದ್ಯಂತ ಅದೇ ರೀತಿ ಇವರು ಸ್ವಯಂಕೃತ ಅಪರಾಧ ತನ್ನ ಸ್ವಕುಟುಂಬಕ್ಕೆ ಮಾಡಿರತಕ್ಕಂಥ ಇದು ಮತ್ತೆ ಅದೇ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ನಿಗಮದಿಂದ ಯಾವ ರೀತಿ ಸುಮಾರು ನೂರ ಎಂಬತ್ತೇಳು ಕೋಟಿಗಳನ್ನು ನೇರವಾಗಿ ಬೇರೆ ಕಾದು ವರ್ಗಾವಣೆ ಮಾಡುವ ಅದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಇಲ್ಲ ಅದು ಯಾ ಮಾನಸಿಕವಾಗಿ ಅವರು ಖಿನ್ನತರಾಗಿದ್ದಾರೆ ಮತ್ತು ಇದೆಲ್ಲವನ್ನು ಮನಗಂಡು ಅವರು ಒಂದು ತಮ್ಮ ಏನು ಐವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇರಬೇಕು ನಾವು ಗೌರವ ನಿವೃತ್ತಿ ಆಗ್ಬೇಕಂದ್ರೆ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ್ ಮಾಡ್ತೀರಿ ಸರ್ ಅಧ್ಯಕ್ಷ ಏನ್ ಇವತ್ತು ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು ಏಳು ಕೋಟಿ ಜನರಿಗೆ ಎಲ್ರಿಗೂ ಸಹ ಗೊತ್ತಿದ ಏನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ಕೊಂಡು ಕೂಡ ಅವರು ಇಷ್ಟೊತ್ತಿಗೆ ಸೊತ್ತಿಗೆ ಅವ್ರು ಏನಾದ್ರು ಒಂದು ನಿರ್ಧಾರ ತಗೋಬೇಕಾಗಿತ್ತು ಯಾಕಂದ್ರೆ ಅವ್ರ ಐವತ್ತು ವರ್ಷ ಇಲ್ಲಿದ್ದೀರಿ ಅವ್ರ ಮದ್ದೂರ್ಲ ಅವ್ರೆ ಬಿಜೆಪಿ ಬಿಜೆಪಿಯು ಅಗಣ್ಣವನ್ನ ಬಿಚ್ಚಿಡ್ತೀವಿ ಬಿಚ್ಚಿಡ್ತೀವಿ ಅನ್ನೋದು ಡಿ ಕೆ ಅವ್ರ ರಿಪೀಟ್ ಡೈಲಾಗ್ ಹೇಳ್ಬಿಟ್ಟು ಹೇಳ್ತವ್ರಪ್ಪ ನಿಮ್ಗಳದ್ದು ಏನೋ ಬಿಚ್ಚಿಡ್ತೀವಿ ಅಂತ ಓಕೆ ಏನ್ ಅದ್ರ ಬಗ್ಗೆ ಮೊದಲು ಅವ್ರದ್ದು ನೋಡ್ಕೊಳ್ಳಿ ಅಪ್ಪ ಅವ್ರ ತಟ್ಟೆಯಲ್ಲಿ ಅಗಣ ಬಿದ್ದಿದೆ ಆಮೇಲೆ ನಮ್ಮ ಇರೋದು ಆಮೇಲೆ ನೋಡ್ಲಿ ಫಸ್ಟ್ ಅವ್ರ ಬಚಾವಾದ ನೋಡ್ತಾ ಇದ್ದಾರೆ ಅವ್ರ ಇನ್ನೊಂದು ಜನಗಳೇನ್ ದಡ್ರಲ್ಲ ನಮ್ಗಿಂತ ಮುಂಚೆ ಅವ್ರು ಹೋಗಿಬಿಟ್ಟು ನಾವ್ ತಪ್ಪು ಮಾಡಿಲ್ಲ ನಾವ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಅದಕ್ಕೆ ಅರ್ಥ ಏನಾದ್ರು ಯಾರ ಅವ್ರ ನಂಬ್ತಾರ ನಿಮ್ಮ ನಮ್ತಾರ ಇವತ್ತು ನೋಡ್ತಾ ಇದ್ದಾರೆ ಇವತ್ತು ಜನಸಾಮಾನ್ಯರು ಉಪಯೋಗಿಸ್ತಕ್ಕಂತ ಒಂದು ದಿನಸಿಗಳಿಂದ ಹಿಡಿದು ಸುಮಾರು ಪ್ರತಿಯೊಂದು ಐಟಮ್ ಮೇಲೂ ಕೂಡ ಒಂದು ರೇಟ್ ಜಾಸ್ತಿ ಬೆಲೆ ಏರಿಕೆ ಮಾಡಿದ್ದಾರೆ ಇವತ್ತು ಜನರು ಅವ್ರ ಮತ್ತೆ ಅವರ ಗ್ಯಾರಂಟಿಗಳು ಕೊಟ್ಟಿದ್ರೆ ಎಲ್ಲಾ ಫೇಲ್ಯೂರ್ ಆಗಿದೆ ಇವೆರಡನ್ನು ನೋಡ್ತಾ ಇದ್ದಾರೆ ಇವತ್ತು ಕೂಡ ಏನಾದ್ರೂ ಚುನಾವಣೆ ಆದ್ರೆ ನೂರ ನಲವತ್ತಕ್ಕಿಂತ ಹೆಚ್ಚಿನ ಸೀಟುಗಳು ಬಿಜೆಪಿ ಬರ್ತದೆ ಇನ್ನು ಅವ್ರ ಜನ್ಮದಲ್ಲಿ ಕರ್ನಾಟಕದಲ್ಲಿ ಇನ್ನು ಕಾಂಗ್ರೆಸ್ ಸರ್ಕಾರ ಬರೋದು ಕನಸಿನಲ್ಲೂ ಕೂಡ ಅವ್ರು ನೆನೆಸಕ್ ಮೈತ್ರಿ ನಾಯಕರನ್ನು ನೂರ ನಲವತ್ತು ನೂರ ನಲ್ವತ್ತು ಅಂತ ಕನಸು ಹೆಂಗೆ ಅಂತ ಇಲ್ಲ ಇವತ್ತು ಮೊನ್ನೆ ಬಂದಿರತಕ್ಕಂತ ಎಂ ಪಿ ಎಲೆಕ್ಷನ್ಸ್ ನೀವು ಆ ಚುನಾವಣೆ ಫಲಿತಾಂಶಗಳನ್ನು ನೋಡಿ ಏನೇನು ರಿಯಾಲಿಟಿ ಮಾತಾಡೋಣ ಯಾವಾಗ್ಲೂ ನೀವು ಏನೇ ಡ್ರೀಮ್ ಕಾಣ್ತಿದ್ರು ಓಕೆ ಚನ್ನಪಟ್ಟಣದಲ್ಲಿ ನಿಂತು ಮಾತಾಡ್ತಿದಿರಿ ಚನ್ನಪಟ್ಟಣದ ಮಾಜಿ ಶಾಸಕ ಆಲಿ ಎಂ ಎಲ್ ಸಿ ಬಿಜೆಪಿ ಯೋಗೇಶ್ವರ್ದು ನಿಮ್ಮ ಒಂದ್ ಸಿಂಗಲ್ ಫೋಟೋ ಹಾಕೊಂಡಿಲ್ಲ ನಿಮ್ ಸ್ಪ್ಲಿಟ್ ಇಲ್ಲಿಂದನೆ ಶುರು ಆಗಿದೆ ನೀವು ಮೈತ್ರಿ ಬೇರೆ ಕಂಟಿನ್ಯೂ ಮಾಡಿ ಮಾಡ್ತೀವಿ ಅಂತ ಅದೇ ಹೇಳ್ತೀರಿ ಇಲ್ಲ ನೀವು ನೋಡಬಹುದು ಇವಾಗ ಬೆಳಿಗ್ಗೆನೆ ಯೋಗೇಶ್ವರ್ ಬೆಳಗ್ಗೆ ಒಂಬತ್ತು ಬಂದ್ರು ಬಂದ್ಬಿಟ್ಟು ನಮ್ಮ ಜೊತೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರೆ ಮತ್ತೆ ನೀವು ನೋಡಿರ್ಬೋದು ಬ್ಯಾನರ್ಗಳು ಸುಮಾರು ಬ್ಯಾನರ್ಗಳು ಇನ್ನೊಂದು ಅವರವರ ಒಂದು ಬಿಜೆಪಿ ಅಭಿಮಾನಿಗಳು ಬಿಜೆಪಿ ಪಾರ್ಟಿಯಿಂದ ಹಾಕಿರೋ ಬ್ಯಾನರ್ ಗಳಲ್ಲಿ ಯೋಗೇಶ್ವರ್ ಫೋಟೋ ಹಾಕಿದ್ದೀರಾ ತುಂಬಾ ಬ್ಯಾನರ್ ಗಳಲ್ಲಿ ಇದೆ ಎಲ್ಲ ಬ್ಯಾನರ್ ನಮ್ಮಲ್ಲಿ ರಾಮಲಿಂಗಪ್ಪರ್ಗು ಚೆನ್ನಾಗಿ ಗೊತ್ತು ಶಿವ ಹೆಂಗ್ ಮಾತಾಡ್ತಾರೆ ಅಂತ ಹಾಗಾಗಿ ಹೆಚ್ಚುವರಿಯಾಗಿ ಅವ್ರನ್ನ ಇನ್ನು ಡಿಗ್ ಮಾಡೋದ್ ಬಣ್ಣ ಈಗ ರಾಮನಗದವರು ನಾ ಜೆ ಡಿ ಎಸ್ ನ ನರಸಿಂಹಮೂರ್ತಿಯವ್ರು ಬರ್ತೀನಿ ಏನ್ ಸಮಾಚಾರ ಹೇಳಿ ಸರ್ ಹೇಳಿ ಸರ್ ಮೈತ್ರಿ ನೂರ್ ನಲ್ವತ್ತು ಅಂತ ಅವ್ರೆ ಖಂಡಿತ ಇವತ್ತು ಚುನಾವಣೆ ನಡೆದ್ರು ನೂರ ನಲ್ವತ್ತರ ಮೇಲೇನೆ ನೂರ ನಲ್ವತ್ತರ ಕಮ್ಮಿ ಅಲ್ಲ ಯಾವ್ದೋ ಒಂದು ಅಡ್ಡೇಟ್ ಅಲ್ಲ ಒಂದು ಗುಡ್ ಡೇಟ್ ಅಂತ ಇವ್ರು ಯಾವ ಕಾರ್ಡ್ಗಳೆಲ್ಲ ಗಳೆಲ್ಲ ಹಂಚ್ಬಿಟ್ಟು ಇವರು ಅಧಿಕಾರಕ್ಕೆ ಬಂದ್ಬಿಟ್ರು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅದ್ರಲ್ಲಿ ಅಟರ್ ಫ್ಲಾಪ್ ಆಗಿದ್ದಾರೆ ಇವ್ರು ಇವ್ರಿಗೆ ನಾಚಿಕೆ ಮಾನ ಇದ್ರಿ ಇವತ್ತು ದೇಶದಲ್ಲಿ ವಾಲ್ಮೀಕಿ ಆಗರಣ ಪ್ರತಿಧ್ವನಿಸ್ತಾ ಇದೆ ಇಡೀ ದೇಶಾದ್ಯಂತ ವಾಲ್ಮೀಕಿ ಆಗರಣ ನೂರ ಅರವತ್ ಕೋಟಿ ನೂರ ಎಂಬತ್ತೇಳು ಕೋಟಿ ಅಕೌಂಟ್ ಗಳಿಗೆ ಹಾಕೊಂಡಿರೋದು ಇವತ್ತು ಇಡೀ ದೇಶದಲ್ಲಿ ಜಗತ್ ಜಾಹೀರಾಗಿದೆ ಇಲ್ಲಿವರೆಗೂ ದಪ್ಪ ಚರ್ಮ ಇಟ್ಕೊಂಡು ಕೂತಿದ್ದಾರೆ ಮಾನವ ಮರೀದಿ ಸಿದ್ದರಾಮಯ್ಯರು ನೈತಿಕ ಹೊಣೆ ಇವತ್ತು ಇವರೊಬ್ರು ಏನು ಅಹಿಂದ ನಾಯಕ ನಾನು ಆ ನಾಯಕ ಈ ನಾಯಕ ಅಂತಾರಲ್ಲ ಮಾನ ಮರೀದಿ ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ಬೇಕಾಯ್ತು ಅವಾಗ ಒಪ್ಕೊಂಡಿರೋರು ಇವ್ರು ಇವ್ರನ್ನ ಈಗ ಕೊಡ್ತಾ ಇಲ್ವಲ್ಲ ಏನ್ ಮಾಡ್ತೀರಿ ದಪ್ಪ ಚರ್ಮದವರು ಕಾನೂನು ಚೌಕಟ್ಟಲ್ಲಿ ನಾವು ರಾಜೀನಾಮೆ ಕೊಡಿಸ್ತೀವಿ ಇಂತ ಬಂಡ್ರಿಗೆ ಕಾನೂನಿನ ಚೌಕಟ್ಟಲ್ಲಿ ಬುದ್ಧಿ ಕಲಿಸ್ತೀವಿ ಹೆಂಗ್ ಮಾಡ್ತೀರಿ ರಾಜ್ಯಪಾಲರು ಮಾಡ್ತಾರೆ ತನಿಖೆ ಆಗುತ್ತೆ ಜೈಲ್ಗೆ ಹೋಗ್ತಾರೆ ಹೌದು ಖಂಡಿತ ಹೋಗ್ತಾರೆ ಸಾಧ್ಯ ದೇಶದ ಯಾವುದೇ ವ್ಯಕ್ತಿ ಇರಲಿ ತಪ್ಪ ಮಾಡಿದಾಗ ಜೈಲ್ಗೆ ಹೋಗೋದು ಸಹಜ ಓಕೆ ಅಂಡ್ ಮೈತ್ರಿ ಕೂಟದ ಬಗ್ಗೆ ನಾನು ನೀವು ರಾಮನಗರ ಜಿಲ್ಲೆಯವರು ರಾಮನಗರ ಜಿಲ್ಲೆಯ ಜೆಡಿಎಸ್ ಲೋಕಲ್ ನನ್ನ ನಾಯಕರು ಕೂಡ ಹೌದು ಮೈತ್ರಿ ಎಲ್ಲ ಚೆನ್ನಾಗಿದೆಯಾ ಚನ್ನಪಟ್ಟಣದಲ್ಲಿ ಚೆನ್ನಾಗಿದೆ ಖಂಡಿತ ಚೆನ್ನಾಗಿದೆ ಸರ್ ನೋಡೋರ್ ಕಂಡು ಹೆಂಗಿದೆಯಾ ಗೊತ್ತಿಲ್ಲ ನೋಡೋರ್ ಕಂಡ್ ಬೇಡ ಯಾಕೆ ಇವತ್ತು ಯೋಗೇಶ್ವರ ಪಾದಯಾತ್ರೆ ಇಲ್ಲ ಸರ್ ಅವರ ತಂದೆ ಸಾವಾಗಿರೋದ್ರಿಂದ ಯಾವುದೇ ವ್ಯಕ್ತಿ ಸಹಜವಾಗಿ ತಂದೆ ಸಾವಾದಾಗ ಈಗ ಬಂದಿದ್ದಾರೆ ಬಂದ್ ಮಾತಾ ಮಾಡ್ತಾ ಇದಾರೆ ಹೋಗಿದ್ದಾರೆ ಅಟ್ಲೀಸ್ಟ್ ಬಂದ್ ಹೋಗಿದಾರಲ್ಲ ಅದಕ್ಕೆ ನಾವು ಓಟೋಗಳ್ ಹಾಕ ಹಾಕಿಲ್ಲ ಸರ್ ಇದು ಕಾರ್ಯಕರ್ತರು ರಾಮನಗರ ಜಿಲ್ಲೆಯವ್ರು ಹಾಕಿಲ್ಲ ಇದು ರಾಜ್ಯಾದ್ಯಂತ ಎಲ್ಲ ಹಾಕಿರೋದ್ರಿಂದ ಕೆಲವು ಬ್ಯಾನರ್ ಗಳಲ್ಲಿ ಮಿಸ್ ಆಗಿದೆ ಎಲ್ಲಾ ಬ್ಯಾನರ್ ಇದೆ ಬೆಳಗ್ಗೆಯಿಂದ ನೋಡ್ಕೊಂಡ್ ಬರ್ತಾ ಇದೀನಿ ಯೋಗೇಶ್ವರ ಅಣ್ಣವ್ರನ್ನ ಬಿಟ್ಟು ಮಾಡೋ ಇದೇ ಇಲ್ಲ ಸರ್ ಅವರು ನಮ್ಮ ನಾಯಕರೇನೆ ಈ ಜಿಲ್ಲೆಯ ಎನ್ ಡಿ ಎ ನಾಯಕರೇ ಅವ್ರ ಅವ್ರನ್ನ ಯಾವ್ದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಬೈ ಬೈಲಕ್ಷನ್ ಏನಾಗುತ್ತೆ ಸರ್ ಅದನ್ನ ನಮ್ಮ ವಕ್ತಾರ ರಾಷ್ಟ್ರೀಯ ಇವ್ರು ಕುತ್ಕೊಂಡ್ ಮಾಡ್ತಾರ ಸರ್ಸೂಮ್ ಅವ್ರನ್ನ ಜಿಲ್ಲಾಧ್ಯಕ್ಷನ ಮಾಜಿ ಶಾಸಕರನ್ನ ಇವ್ರನ್ನ ಹಾಕೊಂಡು ಕೆಣಕಿದ್ರೆ ಏನು ಪ್ರಯೋಜನ ಇರಲ್ಲ ಎಲ್ಲ ಮೈಗೆ ಎಣ್ಣೆ ಹಾಕೊಂಡು ಜಾರ್ಕತ್ತಾರೆ ಏನೇವ್ ತಾವೇನ್ ಹೇಳ್ತೀರಿ ಸಿದ್ದರಾಮಯ್ಯ ಸರ್ಕಾರದ ಗಣದ ವಿರುದ್ಧ ಪಾದಯಾತ್ರೆ ಮಾಡ್ತಿದ್ದಾರೆ ಅಂಡ್ ಹೇಗೇನು ಯಾರು ಚನ್ಪಣ್ಣದವರಿದ್ರೆ ಕಾಮೆಂಟ್ ಮಾಡಿ ಚನ್ಪಣ್ಣ ಬಾಯಿ ಏನಾಗುತ್ತೆ ಅಂತ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ